1931 ಅಕ್ಟೋಬರ್ 15 ಹುಟ್ಟಿದ ಈ ಹುಡುಗ ಮುಂದೆ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದ 11 ರಾಷ್ಟ್ರಪತಿಯಾಗಿ ಭಾರತದ ಕ್ಷಿಪಣಿಯ ಪಿತಾಮಹ ಅಂತ ಕರೆಸ್ಕೋತಾರೆ. ಜೊತೆಗೆ ಅಷ್ಟೇ ಅಲ್ಲದೆ ಇವರ ಬದುಕಿನ ಪ್ರತಿ ಹಂತದಲ್ಲೂ, ಬದುಕಿನ ಪ್ರತಿಯೊಂದು ಹೆಜ್ಜೆಗಳು ಇವತ್ತಿಗೂ ಅಜರಾಮರವಾಗಿ ಇಂದಿನ ಯುವ ಪೀಳಿಗೆಗೆ ಒಂದು ಮಾದರಿಯಾಗಿ ನಿಲ್ಲುವಂತಹ ವ್ಯಕ್ತಿತ್ವ, ಒನ್ ಅಂಡ್ ಓನ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ. ಇವತ್ತು ಅವರ ಹುಟ್ಟುಹಬ್ಬ. ಸಹಜವಾಗಿ ಹುಟ್ಟುಹಬ್ಬಗಳು ಬಂದ ತಕ್ಷಣ ಅವ್ರನ್ನೆಲ್ಲ ನೆನೆಸ್ಕೋತೀವಿ, ಆದರೆ ಕೆಲವೊಂದಷ್ಟು ಜನ ಮಾತ್ರ ಹುಟ್ಟುಹಬ್ಬ ಇರದೇ ಹೋದರೂ ಸಹ ಅವರ ನೆನಪು, ಅವರ ಹೆಸರು ಪ್ರತಿದಿನ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ, ಅವರ ಮಾತುಗಳು ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ, ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಾವೆಲ್ಲರೂ ನಡೀತಾ ಇರ್ತೀವಿ, ನಡಿಬೇಕು ಕೂಡ. ನೋಡಿ, ನಾವು ಇವರ ಬದುಕಿನಿಂದ ಕಲಿಬೇಕಾಗಿದ್ದು ಸಾಕಷ್ಟಿದೆ, ಆದರೆ ಪ್ರಮುಖವಾಗಿ ಯೋಚನೆ ಮಾಡಬೇಕಾಗಿರೋ ವಿಚಾರ ಅಂದರೆ, ಒಬ್ಬ ಸಾಮಾನ್ಯ ಮೀನುಗಾರನ ಮಗ ಇಷ್ಟೆಲ್ಲ ಸಾಧನೆ ಮಾಡ್ತಾರೆ, ಭಾರತದ ಕ್ಷಿಪಣಿಗಳ ಪಿತಾಮಹ ಆಗ್ತಾರೆ, ಅತ್ಯದ್ಭುತವಾದ ಗುರು ಆಗ್ತಾರೆ, ರಾಷ್ಟ್ರಪತಿ ಆಗ್ತಾರೆ, ಬದುಕಲ್ಲಿ ನಾನಾ ಹಂತಗಳನ್ನು ನೋಡ್ತಾರೆ, ನಾನಾ ಅಧಿಕಾರಗಳನ್ನು ನೋಡ್ತಾರೆ. ನೋಡಿ, ನಾವು ಇದರಿಂದ ಕಲಿಬೇಕಾಗಿರೋದಿಷ್ಟೇ, ನಿಮ್ಮ ಬದುಕು, ಅವರ ಬದುಕು, ನನ್ನ ಬದುಕು, ಎಲ್ಲರ ಬದುಕು ಸಹ ಒಂದೇ. ನೋಡಿ, ನಿಮ್ಮ ಹಣಕಾಸು ಪರಿಸ್ಥಿತಿ ಬೇರೆ ಇರ್ಬೋದು, ನಿಮ್ಮ ಮನೆಯ ಪರಿಸ್ಥಿತಿಗಳು ಬೇರೆ ಇರ್ಬೋದು, ಹಾಗೆ ಅಬ್ದುಲ್ ಕಲಾಂ ಅವರು ಸಹ ಭಾಳ ಬಡತನದಿಂದ ಬಂದಂಥವರು, ಸಾಮಾನ್ಯ ಮೀನುಗಾರನ ಮಗನಾಗಿ ಭಾಳ ದೊಡ್ಡ ಕನಸು ಕಂಡವರು, ಆದರೆ ಕಂಡ ಕನಸುಗಳನ್ನು ಅವರು ಬಿಟ್ಟು ಬಿಡದೆ ಸತತ ಪರಿಶ್ರಮ ಹಾಕಿ ಸಾಧಿಸಿ ತೋರಿಸಿದವರು. ಸೊ ಇವತ್ತಷ್ಟೇ ಅಲ್ಲ, ಪ್ರತಿದಿನ ಇವರು ಹಾಕಿಕೊಟ್ಟಂತಹ ಒಂದು ದಾರಿಯಲ್ಲಿ ನಡೆದರೆ ಖಂಡಿತ ನಾವು ಸಕ್ಸಸ್ ಅನ್ನೋದನ್ನು ಕಾಣ್ಬೋದು. ಆ್ಯಂಡ್ ಭಾಳ ಮುಖ್ಯವಾಗಿ ಅಬ್ದುಲ್ ಕಲಾಂ ಅವರ ಪ್ರತಿ ವಿಷಯಗಳನ್ನು ನನಗೆ ಓದಬೇಕಾದ್ರೆ ಅನಿಸೋದು, ಇವರು ಭಾಳ ದೊಡ್ಡ ಕನಸುಗಾರರು ಆ್ಯಂಡ್ ತುಂಬ ದೊಡ್ಡ ದೊಡ್ಡ ಕನಸು ಕಂಡು ಸುಮ್ಮನಾಗಲಿಲ್ಲ, ಅದನ್ನು ನನಸು ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು, ಸತತ ಪರಿಶ್ರಮ ಹಾಕಿದ್ರು. ಹಾಗಾಗಿನೇ ಅವರು ಪ್ರತಿ ಭಾಷಣಗಳಲ್ಲೂ, ಪ್ರತಿ ಪುಸ್ತಕಗಳಲ್ಲೂ ಅವರು ಹೇಳ್ತಾ ಇದ್ದಿದ್ದು ಬಹಳ ಮುಖ್ಯವಾಗಿ ಕನಸುಗಳನ್ನ ಕಾಣಿ, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಿ, ಆ ಕನಸು ಕಾಣುವುದರ ಜೊತೆಗೆ ಅದನ್ನು ನನಸು ಮಾಡಿಕೊಳ್ಳೋದಕ್ಕೆ ಏನು ಪ್ರಯತ್ನ ಮಾಡಬೇಕು ದಯವಿಟ್ಟು ಮಾಡಿ. ನಿಮಗೆ ಪ್ರಯತ್ನ ಯಾವಾಗ ಸಾಧ್ಯ ಅಂದರೆ, ನೀವೊಂದು ಕನಸು ಕಂಡಾಗ, ಎಸ್ ನಾನು ಈಗ ಆಗಬೇಕು ಅಂತ ಅಂದ್ಕೊಳ್ತೀಯಲ್ಲ, ಆನಂತರ ನೀನು ಏನೋ ಒಂದು ಮಾಡೋಕ್ಕೆ ಮುಂದಾಗ್ತೀಯ. ಏನೂ ಗುರಿ ಇಲ್ಲದೇನೆ, ಏನೂ ಕನಸು ಇಲ್ಲದೇ ನೀನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಬಹಳ ಮುಖ್ಯವಾಗಿ ಅವರು ಹೇಳಿಕೊಟ್ಟಂತಹ ಒಂದು ಪ್ರಮುಖವಾದ ಪಾಠ. ಅದಕ್ಕೆ ಅವ್ರದ್ದೊಂದು ಒಳ್ಳೆ ಮಾತಿದೆಯಲ್ಲ, ನೀವು ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ, ನಿದ್ದೆಗೆಡುವಂತೆ ಮಾಡುವುದಿದೆಯಲ್ಲ ಅದು ನಿಜವಾದ ಕನಸು ಅಂತ. ಹೌದಲ್ವಾ, ನಾವೆಷ್ಟೋ ಸರಿ ಈಗ ಮಲ್ಕೋತೀವಿ, ಏನೋ ನೆನಪು ಮಾಡ್ಕೊಂಡು ಮಲ್ಕೋತೀವಿ, ಹಾಯಾಗಿ ಒಂದು ಕನಸು ಬರುತ್ತೆ, ನಿದ್ದೆಗೆ ಹೋಗ್ಬಿಡ್ತೀವಿ. ನಿಮ್ಮ ಕನಸು ನಿಮಗೆ ನಿದ್ದೆ ಮಾಡೋಕೆ ಬಿಡಬಾರ್ದು. ನಾನು ಯಾವಾಗ ನನ್ನ ಕನಸನ್ನು ನನಸು ಮಾಡ್ಕೋತೀನಿ, ನಾನು ಅಂದ್ಕೊಂಡಿದ್ದನ್ನು ಯಾವಾಗ ಮಾಡ್ತೀನಪ್ಪ ಅನ್ನುವಂತಹ ಒಂದು ಹಪಹಪಿ, ಆ ಒಂದು ನಿರಂತರವಾದ ಚಡಪಡಿಕೆ ನಮ್ಮಲ್ಲಿರಬೇಕು, ಅದು ನಿಜವಾದ ಕನಸು. ಹಾಗಂತ ನಿದ್ದೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಕನಸುಗಳೇನಿದ್ದಾವೆ ಅದನ್ನು ಈಡೇರಿಸಿಕೊಂಡಾಗ ನಿಮ್ಮ ಬದುಕು ಭಾಳ ಅರ್ಥಪೂರ್ಣವಾಗಿರುತ್ತೆ ಆ್ಯಂಡ್ ನಿಮಗೆ ಅನಿಸುತ್ತೆ ನಿಮ್ಮ ಬದುಕಿನ ಬಗ್ಗೆ ಒಂದು ಹೆಮ್ಮೆ. ಹಾಗಾಗಿ ಅಬ್ದುಲ್ ಕಲಾಂ ಅನ್ನೋದು ಬಹಳ ಒಂದು ದೊಡ್ಡ ಗ್ರಂಥ, ಅದೊಂದು ವಿಶ್ವಕೋಶ. ಅದನ್ನು ಅವ್ರ ಬಗ್ಗೆ ಹೇಳುವಂಥದ್ದು ನಾನು ಭಾಳ ಚಿಕ್ಕವನು, ನಾನು 4 ಜನಕ್ಕೆ ಹೇಳುವವನಾಗಿ, 4 ಜನಕ್ಕೆ ವಿಷಯಗಳನ್ನು ಹಂಚುವವನಾಗಿ, ಶ್ರೀಕೃಷ್ಣನ ಗೀತೋಪದೇಶವನ್ನು ಎಷ್ಟು ನಂಬ್ತೀನೋ, ಭಗವಾನ್ ಬುದ್ಧನ ಹಿತವಚನಗಳನ್ನು ಎಷ್ಟು ನಂಬ್ತೀನೋ, ಅಷ್ಟೇ ನಂಬಿಕೆ ಈ ಅಬ್ದುಲ್ ಕಲಾಂ ಅವರ ಮಾತುಗಳಲ್ಲಿ, ಅವರ ಬದುಕಿನ ಆ ಒಂದು ಹಾದಿಯಲ್ಲಿ ನನಗೆ ಬಹಳ ನಂಬಿಕೆ ಇದೆ, ಅದನ್ನ ನಾನು ಭಾಳ ನಂಬ್ತೀನಿ ಕೂಡ, ನಾನು ಎಷ್ಟೋ ಸಾರಿ ಪ್ರಸ್ತಾಪ ಕೂಡ ಮಾಡಿದ್ದೀನಿ. ಸೊ ಹಾಗಾಗಿ ಭಾಳ ಮುಖ್ಯವಾಗಿ ಹೇಳೋದಿಷ್ಟೇ, ಅಷ್ಟು ಭಾಳ ಬಡತನದಿಂದ ಬಂದಂಥ ಎಷ್ಟೋ ಜನ ಅತ್ಯುನ್ನತವಾದ ಸಾಧನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಾನು ಹೇಳೋ ಕೊರಡಿರೋದಿಷ್ಟೇ, ನಿಮ್ಮ ಬಡತನ ಅಥವಾ ನಿಮ್ಮ ಹಣಕಾಸು ಪರಿಸ್ಥಿತಿ, ನಿಮ್ಮ ಮನೆಯ ಪರಿಸ್ಥಿತಿ, ಇದ್ಯಾವುದು ನಿಮ್ಮ ಕನಸುಗಳನ್ನು ಮಣ್ಣು ಮಾಡಬಾರ್ದು. ಯಾಕಂದರೆ ಅಬ್ದುಲ್ ಕಲಾಂ ಅವರೂ ಸಹ ತುಂಬ ಶ್ರೀಮಂತರಲ್ಲ, ಅವರು ಕೂಡ ಸಾಮಾನ್ಯ ಮೀನುಗಾರನ ಮಗ, ಬಟ್ ಅವರ ಕನಸುಗಳು ಹೆಂಗಿದ್ದವು, ಅವರ ಸಾಧನೆ ಹೇಗಿದೆ ಅದನ್ನು ಮಾತ್ರ ನಾವು ನೋಡಬೇಕು. ಹಾಗಾಗಿ ನಿಮ್ಮ ಮನೆಯ ಕೆಟ್ಟ ಪರಿಸ್ಥಿತಿಗಳು ಅಥವಾ ನಿಮ್ಮ ಬಡತನ, ನಿಮ್ಮ ಹಣಕಾಸು ಪರಿಸ್ಥಿತಿಗಳು ಯಾವುದೇ ಕಾರಣಕ್ಕೂ ನಿಮ್ಮ ಕನಸನ್ನು ಕೊಲ್ಲೋದಕ್ಕೆ ಬಿಡಬೇಡಿ. ಇದು ಅಬ್ದುಲ್ ಕಲಾಂ ಅವರೇ ಹೇಳಿದಂತಹ ಭಾಳ ಶ್ರೇಷ್ಠವಾದ ಮಾತು, ಅದನ್ನು ನಾವೆಲ್ಲರೂ ಚಾಚು ತಪ್ಪದೆ ಪಾಲಿಸಬೇಕಾಗಿದೆ. ಥ್ಯಾಂಕ್ ಯು.